ಕೆಲ ಹೊತ್ತಿನಲ್ಲೇ ಶಕ್ತಿ ಯೋಜನೆಗೆ ಚಾಲನೆ ಸಿಗಲಿದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಬಸ್ಗಳಿಗೆ ಅಲಂಕಾರ ಮಾಡಲಾಗಿದೆ. ಹೂವಿನ ಅಲಂಕಾರದಿಂದ ಬಸ್ಗಳು ಜಗಮಗಿಸ್ತಾ ಇದ್ದಾವೆ. ಸಹಜವಾಗಿ ನಾವು ನೋಡಿದಾಗ ಯಾವಾಗ ನೋಡ್ತೀವಿ, ಈ ಆಯುಧ ಪೂಜೆ ಟೈಮಲ್ಲಿ ನಾವು ಬಸ್ಗಳಿಗೆ ಅಲಂಕಾರ ಮಾಡಿರೋದು ನೋಡ್ತೀವಿ, ಇಲ್ಲಾಂದ್ರೆ ಹೊಸ ವರ್ಷದ ಟೈಮಲ್ಲಿ ಸ್ವಲ್ಪ ಬಸ್ಗಳಿಗೆ ಅಲಂಕಾರ ಮಾಡ್ತಾರೆ. ಈಗ ಈ ಶಕ್ತಿ ಯೋಜನೆಗೆ ಚಾಲನೆ ಸಿಗ್ತಾ ಇರೋದ್ರಿಂದ ಹೂವಿನ ಅಲಂಕಾರದಿಂದ ಬಸ್ಗಳು ಜಗಮಗಿಸ್ತಾ ಇದ್ದಾವೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಬಸ್ಗಳಿಗೆ ಅಲಂಕಾರ ಮಾಡಲಾಗಿದೆ. KSRTC ಟರ್ಮಿನಲ್ 2ರಲ್ಲಿ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮೆಜೆಸ್ಟಿಕ್ನಿಂದ ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಅಲ್ಲಿ ಯಾವ ರೀತಿ ಸಿದ್ಧತೆಗಳಿದೆ ಅಂತ ನಾನು ಕೇಳ್ತಾ ಹೋಗ್ತೀನಿ. ರೂಪೇಶ್, ಇವತ್ತು ಬಹುನಿರೀಕ್ಷಿತ ಶಕ್ತಿ ಯೋಜನೆಗೆ ಚಾಲನೆ ಸಿಗ್ತಾ ಇದೆ. ರಾಜ್ಯಾದ್ಯಂತ ಏಕಕಾಲದಲ್ಲಿ ಯೋಜನೆಗೆ ಚಾಲನೆ ಸಿಗ್ತಾ ಇದೆ. ಈಗ ಆಲ್ರೆಡಿ ಮೆಜೆಸ್ಟಿಕ್ನಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ವೇದಿಕೆ ಸಿದ್ಧವಾಗಿದೆ. ಸೊ ಅಲ್ಲಿನ ಅಪ್ಡೇಟ್ಸ್ ಏನಿದೆ ರೂಪೇಶ್? ಸಿಂಧೂರ, ಮೆಜೆಸ್ಟಿಕ್ನಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಒಂದು ಕಡೆ KSRTC ಮತ್ತು BMTC ಎರಡೂ ಕಡೆಯೂ ಕೂಡ ಸಂಭ್ರಮದ ವಾತಾವರಣ, ಯಾಕಂದರೆ ಇಲ್ಲಿ ಬಸ್ಗಳು ಉಚಿತ ಪ್ರಯಾಣ ಶಕ್ತಿ ಯೋಜನೆಗೆ ಚಾಲನೆ ಸಿಗ್ತಾ ಇದೆ. ಹೀಗಾಗಿ ಒಂದು ರೀತಿ ಸಂಭ್ರಮ ಇದೆ, ಯಾಕಂದರೆ ಒಟ್ಟಾರೆ 8 ಬಸ್ಗಳು ಇಲ್ಲಿಂದಲೇ ಹೊರಡುತ್ತೆ. ಬೇರೆ ಬೇರೆ ಭಾಗ ಎಲ್ಲ ಭಾಗವನ್ನು ಕೂಡ ಪ್ರತಿನಿಧಿಸಬೇಕು. ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ರಾಯಚೂರು, ಗುಲ್ಬರ್ಗಾ ಸೇರಿದಂತೆ ಎಲ್ಲ ಭಾಗಗಳಿಗೂ ಕೂಡ ಏಕಕಾಲದಲ್ಲಿ ಇಲ್ಲಿಂದ, ಯಾಕಂದರೆ ವಿಧಾನಸೌಧದಿಂದ ಈ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಬಸ್ ಉದ್ಘಾಟನೆ ಆಗುತ್ತೆ. ಹೀಗಾಗಿ ಸಂತಸ ಎಲ್ಲರೂ ಕೂಡ ಪಡ್ತಾ ಇದ್ದಾರೆ. ಇವತ್ತು ನಾವು BMTC ಬಸ್ ನಿಲ್ದಾಣದಲ್ಲಿ ಮೆಜೆಸ್ಟಿಕ್, ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ನಮ್ಮೊಂದಿಗಿದ್ದಾರೆ, ಅವರ ಅಭಿಪ್ರಾಯವನ್ನು ಕೂಡ ಕೇಳ್ತಾ ಹೋಗೋಣ. ಮೇಡಮ್, ಈಗ ಬಸ್ ಫ್ರೀ ಬಿಡ್ತಿದ್ದಾರೆ, ಇದೆಷ್ಟು ಅನುಕೂಲ ಮೇಡಮ್ ನಿಮ್ಗೆ ಅಂತ? ನಮ್ಗೆ ಅನುಕೂಲನೇ ಸರ್, ಅದಿಲ್ಲ ಅಂತ ಹೇಳಲಿಲ್ಲ. ಆದ್ರೇನು ನಮಗೆ ಇದು ಅನುಕೂಲ ಮಾಡಿಬಿಟ್ಟು ಇದ್ರೊಳಿಂದ ಅದ್ರೊಳಗೆ 10 ಪೈಸೆ ಹಾಕೋದು ಬೇಡ. ಇರೋದು ಹಂಗೆ ಇದ್ರು, ಈ ಬಸ್ಸು ಫ್ರೀ ಇಲ್ಲದಾನೆ, ನಾವು ಇರೋ ಬೆಲೆಗೆಲೆ ಕರೆಕ್ಟಾಗಿ ಬಂದರೆ ನಮ್ಗೆ ಸಾಕು. ಇವಾಗ ಇದ್ರೊಳಗೆ 10 ರೂಪಾಯಿ ಕಡಿಮೆ ಮಾಡಿ ನಾಳೆ 20 ರೂಪಾಯಿ ಜಾಸ್ತಿ ಮಾಡ್ತಾರೆ, ಅದ್ರೊಳಗೆ ಏನು ಪ್ರಯೋಜನ ಹೇಳಿ? ನಮ್ಮಂಥ ಬಡವ್ರು ಹೆಂಗೆ ಬದುಕೋದು? ಇದು ಒಂದು ಮಾಡಿ ಏನು ಪ್ರಯೋಜನ? ಅವರು 5 ಇದು ಕೊಟ್ಟಿದ್ದಾರೆ, 5 ಉಳಿಸ್ಕೊಡ್ಲಿ, ಅವ್ರನ್ನ ನಾವು ಉಳಿಸ್ಕೊಳ್ತೀವಿ. ಅವ್ರ ಮಾತು ಕೊಟ್ಟಿದ್ದು ನಮ್ಮನ್ನ ಅವ್ರು ಉಳಿಸ್ಕೊಡ್ಲಿ, ಅವ್ರನ್ನ ನಾವು ಉಳಿಸ್ಕೊಡ್ತೀವಿ. ಅರ್ಥ ಆಯ್ತಾ? ನಾವು ಬಡವರು, ನಿಮ್ಮನ್ನ ನಂಬಿಯೇ ನಾವು ಇರೋದು. ನಮ್ಮ ಹೊಟ್ಟೆ ಮೇಲೆ ಉರಿ ಹೊಡಿತಾ ಇದ್ರೆ ಎಲ್ಲ ಬೆಳೆಗಳಾಗ್ತದೆ, ನಮ್ಮಂಥವ್ರು ಹೆಂಗೆ ತಿನ್ನೋದು, ಹೆಂಗೆ ಬದುಕೋದು? ಒಂದು ನಮ್ಮ ಕಾಯಿಲೆಗೆ 3,000 ಬೇಕು, 2,000 ಕೊಡ್ತೀನಿ ಅಂತ ಅವತ್ತು ಹೇಳ್ಬಿಟ್ಟು ಇವತ್ತು ಹಂಗಲ್ಲ, ಕಾಡಿರೋರಿಗೆ ಕೊಡೋದು, ಅವ್ರಿಗೆ ಕೊಡೋದು, ಪಿಂಚಣಿ ಇರೋರು ಕೊಡಲ್ಲ ಅಂದರೆ ಪಿಂಚಣಿ ಒಂದು ತಿಂಗಳು ಬರ್ತದೆ, ಒಂದು ತಿಂಗಳು ಬರಲ್ಲ. ನಾವು ಹೆಂಗೆ ತಿನ್ನೋದು? ನಮ್ಗೆ ಯಾರು ನೋಡೋರು ಇದ್ದಾರೆ? ಯಾರಿಲ್ಲ. ಇವರಲ್ವ ನೋಡಬೇಕು, ಇವರೇ ಇಲ್ಲದ ಕಾನೂನೆಲ್ಲ ಎತ್ಕೊಂಡ್ಬರ್ತಾರೆ. ಅವತ್ತು ಒಂದು ಮಾತು, ಇವತ್ತು ಒಂದು ಮಾತು, ನೀವೇ ಯೋಚನೆ ಮಾಡಿ. ನಾನು ಹೇಳಿದ ಇದಾಗಿದ್ರೆ 4 ಜನ ನನಗೆ ಈ ಬಸ್ ಉಚಿತ ಕೊಡ್ತಿರೋದು ನಿಮಗೆಲ್ಲ ಅನುಕೂಲ ಆಗುತ್ತೆ? ಅನುಕೂಲ ಆಯ್ತದೆ ಸರ್, ಇಲ್ಲ ಅಂತ ಹೇಳ್ಬೋದು. ತಿಂಗಳಿಗೆ ಒಂದು 2-3 ಸಾವಿರ ಸೇವ್ ಆಗುತ್ತಾ? 1,000 ರೂಪಾಯಿ ನನಗೆ. ನಮ್ಮ ಮನೆಯೊಳಗೆ ನಾವು ಹೇಳಿದ ಹೆಣ್ಣು ಮಕ್ಕಳಿಂದ ಮುಂದೆ 3,000-2,000 ಬರ್ಬೋದು. ಅದು ಬಂದ 4,000 ಖರ್ಚಿಕ್ರೆ ನಾವು ಎಲ್ಲಿ ಹೋಗೋ ಹೇಳಿ. ಇವಾಗ 1,000 ಇದ್ರೊಳಗೆ ಬರ್ತದೆ, ನಾವು ಆಚೆ ಇನ್ನು ಬೆಲೆಗಳತ್ತೆ ಅದು 2,000 ಆಯ್ತದೆ. ಇವಾಗ ಅಕ್ಕಿ 40 ರೂಪಾಯಿ ಮಾಡ್ತಾ ಇದ್ದಿದ್ದು 60 ರೂಪಾಯಿ ಅಂತ. ಅಕ್ಕಿನೂ ಫ್ರೀ ಕೊಡ್ತಾರಂತೆ, 10 ಕೆಜಿ ಕೊಟ್ಟರೆ ಸಂತೋಷನೇ. ಅದು ಏನು ಮಾಡ್ತಾರೆ ಗೊತ್ತಾ? ಅದರೊಳಗೆ ಏನೇನು ಕಲ್ಲು ಮಣ್ಣೆಲ್ಲ ಸೇರಿಸಿ ಕೊಡ್ತಾರೆ, ತಿನ್ನೋಕ್ಕಾಗಲ್ಲ. ಒಂದು ಚೆನ್ನಾಗಿರೋ ಅಕ್ಕಿ ನೀನು 10 ಕೆಜಿನೇದು 8 ಕೆಜಿ 7 ಕೆಜಿ ಕೊಡು, ತಿನ್ನಂಗೆ ಕೊಡು, ಗಂಜಿ ನೀರು ಕುಡಿಯಂಗೆ ಕೊಡು. ಅದು ಇಲ್ಲ ಇದಿಲ್ಲ ಹಿಂಗೆಲ್ಲ ಉಲ್ಟಾ ಮಾಡ್ತೀವಿ, ಹೆಂಗೆ ಬದುಕೋದು ನಾವು? ನಮ್ಮಂಥವ್ರು ವಯಸ್ಸಾಗಿದೆ. ಇವತ್ತು ಬಸ್ ಉದ್ಘಾಟನೆ ಆಗ್ತಾ ಇದೆ, ಇದು ಅನುಕೂಲ ಆಗುತ್ತೆ ನಿಮಗೆ? ಸರ್, ನಾವು ಬಸ್ ಕೊಡಿ ಅಂತ ಕೇಳಿಲ್ಲ, ನೀವೇ ಕೊಡ್ತಾ ಇದ್ದೀರಾ. ಅದನ್ನ ಉಲ್ಟಾ ಪಲ್ಟಾ ಮಾಡಿ ತಿರ್ಗಾ ಬೇರೆದ್ರಲ್ಲಿ ಹತ್ತಿಸೋದು, ಇದ್ರಲ್ಲಿ ಹತ್ತಿಸೋದು, ಅದೆಲ್ಲ ಬೇಕಾಗಿಲ್ಲ. ಇವಾಗ ಗಂಡ ಇಲ್ದ್ರೆ ಇರೋರಿಗೆ ಪಿಂಚಿನಿ 1 ತಿಂಗಳು ಬರುತ್ತೆ, 1 ತಿಂಗಳು ಬರಲ್ಲ. ಇವಾಗ ನಮ್ಮ ಯಜಮಾನರು ಸೆತ್ತೋಗ್ಬಿಟ್ರು, ನಮ್ಮ ಡೆಡ್ ಸರ್ಟಿಫಿಕೇಟ್ ಇನ್ನೂ ಕೊಟ್ಟಿಲ್ಲ, ನಾವು ಎಲ್ಲಿ ಹೆಂಗೆ ಬದುಕೋಕ್ಕಾಗತ್ತೆ? ಮಕ್ಕಳಿರಲ್ಲ ನಮಗೆ, ಯಾರು ಅನ್ನ ಹಾಕ್ತಾರೆ? ಇವ್ರನ್ನ ನಂಬ್ಕೊಂಡು ಇವ್ರು ಬಂದರೆ ಒಳ್ಳೇದಾಗತ್ತೆ, ಅವ್ರು ಬಂದರೆ ಒಳ್ಳೇದಾಗತ್ತೆ, ನಮ್ಗೆ ಆಕ್ರಮ ಅಂತ ನೀವು ಹಾಕಿಸ್ಕೋತೀರ, ಹಾಕಿಸ್ಕೊಳ್ಳಿ, ನಿಮ್ಮ ಕರ್ತವ್ಯ ಅದು. ಆ ಥರ ನಮಗೂ ನೀವು ಸೇವೆ ಮಾಡಬೇಕು. ನೀವು ಇವಾಗ ಬಸ್ಸಲ್ಲಿ ಹತ್ತಿಸ್ಬಿಟ್ಟು ನೀವು ಬೇರೆ ಇದ್ರಲ್ಲಿ ಹತ್ತಿಸೋದೆಲ್ಲ ನಮ್ಮಿಂದ ಬಜೆಟ್ ಮೈನೇಟ್ ಮಾಡೋಕ್ಕಾಗಲ್ಲ. ಈಗ ನಿಮಗೆ ಅಮ್ಮ ಈಗ ಇವತ್ತು ಆಸ್ಪತ್ರೆ ಹೋಗ್ಬೇಕಂತ ಹೇಳ್ತಾ ಇದ್ರಿ, ಕರ್ಕೊಬಂದಿದ್ದೀರಿ, ಈ ಥರ ಎಷ್ಟು ಅನುಕೂಲ ಈ ಥರ ಬಸ್ಗಳು ಫ್ರೀ ಮಾಡೋದ್ರಿಂದ ಎಷ್ಟು ಸೇವಿಂಗ್ ಆಗುತ್ತೆ? ಒಂದು 2-3 ಸಾವಿರ ಸೇವಿಂಗ್ ಆಗುತ್ತೆ, ಅದೇನಾದರೂ ಬೇರೆ ಕಡೆ ಯೂಸ್ ಮಾಡ್ಬೋದು? ಇಲ್ಲ, ನಾನು ಇವಾಗ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಒಂದು ಚೆಕಪ್ಗೆ ಹೋಗ್ಬೇಕಂದ್ರೆ 2 ದಿವಸ ಆಗುತ್ತೆ. ಇವಾಗ ಪ್ರೈವೇಟಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಒಂದು ಇಂಜೆಕ್ಷನ್ ಒಂದು ಮಾತ್ರೆ ಹಾಕ್ಕೊಂಡು ಮನೆಗೆ ಹೋಗಿ ಬರಬೇಕಂದ್ರೆ 1,000 ರೂಪಾಯಿ ಆಗುತ್ತೆ. ಇವಾಗ ಏನು ಗೊತ್ತಾ, ಅದರಿಂದ ಎತ್ತಾಕೋದು ಬೇಡ, ಅದರಿಂದ ಇದೇ ತಕ್ಕಬೇಡ. ನೀವು ಏನು 5 ಕಂಡೀಷನ್ ಹಾಕಿದ್ರು ನಿಮ್ಮನ್ನ ನಾವು ಚೇರಲ್ಲಿ ಕೂರಿಸಿದ್ದೀವಿ, ಅದನ್ನು ನೀವು ಮೈಂಟೈನ್ ಮಾಡ್ಕೊಂಡಿದ್ರೆ ಬಡವರಿಗೆ ಒಳ್ಳೆಯದು.
ಗೌರ್ಮೆಂಟ್ ಕೆಲಸದವ್ರಿಗೆ ಸಂಬಳ ಬರುತ್ತೆ, ನಮ್ಮ ಥರ ಕೂಲಿ ಕೆಲಸದವ್ರಿಗೆ ಕೂಲಿ ಕೆಲಸ ಮಾಡಿದ್ರೆ ನಮ್ಮ ಸಂಬಳ, ಒಂದು ದಿವಸ ಕೆಲಸಕ್ಕೆ ಹೋದರೆ ನಮ್ಮ ಮಕ್ಕಳಿಗೆ ಸಂಬಳ, ಅದನ್ನು ನೀವು ಕಡಿಮೆ ಮಾಡಿಬಿಟ್ಟು ಇದರಲ್ಲಿ ನೀವು ಇದು ಮಾಡಬೇಡಿ. ನಾವು ಅಷ್ಟೇ ಹೇಳೋದು, ನಾವು ನೀವು ಹೆಂಗೆ ಹತ್ತಿಸಿದ್ರೆ ಹೆಂಗೆ ಮಾಡ್ತಾ ಇದ್ರೋ ಮೈಂಟೈನ್ ಹಂಗೆ ಮಾಡಿ, ನೀವು ಹೆಂಗೆ 5 ಕಂಡೀಷನ್ ನೀವು ಒಪ್ಕೊಂಡಿದ್ರೋ ಆ 5 ಕಂಡೀಷನ್ ಬಡವರಿಗೆ ನೀವು ಮಾಡಿ, ಅಷ್ಟೇ ನಾವು ಹೇಳೋದು. ಇದರಲ್ಲಿ ಪುರುಷ ಪ್ರಯಾಣಿಕರು ಕೂಡ ಇದ್ದಾರೆ, ಯಾಕಂದ್ರೆ 50% ರಿಸರ್ವ್ ಅವರಿಗೆ ಕೊಡ್ತಿದ್ದಾರೆ, ಅವ್ರನ್ನ ಮಾಡ್ತಾ ಹೋಗ್ತೀವಿ. ಸರ್, ಈಗ ಪುರುಷರಿಗೆ ಇದೇ ಮೊದಲ ಬಾರಿಗೆ ಇಡೀ ದೇಶದಲ್ಲೇ ಮೊದಲ ಬಾರಿಗೆ 50% ಮೀಸಲು BMTC ಬಿಟ್ಟು KSRTC ಅಂತ ಎಲ್ಲ ಬಸ್ಗಳು 50% ಮೀಸಲು ಕೊಡ್ತಿದ್ದಾರೆ ಸರ್, ಇದು ಎಷ್ಟು ಇದಾಗುತ್ತೆ ಸರ್? ನೋಡಿ, 50 ಅಂದರೆ ಎಲ್ಲ ಹೆಣ್ಮಕ್ಕಳಿಗೆ ಕೂಡ 50% ಇದು ಕೊಟ್ಟಿದ್ದು ಒಳ್ಳೆಯ ಅನುಕೂಲನೇ. ಬಟ್ ಏನಂದರೆ, ತುಂಬ ಜನ ಅಲ್ಲಿ 75% ಬಂದಮೇಲೆ ಅಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ವೃದ್ಧರು ಎಲ್ಲ ಇರ್ತಾರೆ, ವಯಸ್ಸಿನವ್ರು ಇರ್ತಾರೆ, ಅವರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಅದನ್ನು ಅನಾನುಕೂಲ ಆಗುತ್ತೆ, ಅದನ್ನು ಸರಿದೂಗಿಸೋದು ಸರ್ಕಾರದ ಕೆಲಸ. ಈ ಯೋಜನೆ ಆ್ಯಕ್ಚುಲಿ ಉಚಿತ ಬಸ್ಸು ಲೇಡೀಸ್ ಕೊಡ್ತಿರೋದು, ಇದೆಲ್ಲ ಅನುಕೂಲನೇ? ಯಾಕಂದ್ರೆ ಎಲ್ಲರ ಮನೆಯಲ್ಲೂ ಹೆಂಗಸರಿರ್ತಾರೆ, ಇದೆಲ್ಲರೂ ಅನುಕೂಲ ಆಗುತ್ತಾ ಸರ್? ಇದೆ ಅವರಿಗೆ ತುಂಬ ಅನುಕೂಲ, ತುಂಬ ಅನುಕೂಲ. ಏನು 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಅವೆಲ್ಲ ಮಾಡ್ತಾ ಇದ್ದಾರೆ. ಇದು ಬಸ್ಸಿನ ಇದು ಅಂತೂ ತುಂಬ ಅನುಕೂಲ ಎಲ್ಲರಿಗೂ, ಯಾಕಂದ್ರೆ ತುಂಬ ಬಡವರೆಲ್ಲ ತುಂಬ ಹೆಚ್ಚಾಗಿದ್ದಾರೆ, 75% ಅವರೇ ಇದ್ದಾರೆ, ಅವ್ರಿಗೆ ತುಂಬ ಅನುಕೂಲ ಅನುಕೂಲ ಆಗುತ್ತೆ. ಯಾಕಂದರೆ ಈಗ ಬಸ್ಸಿನ ರೇಟ್ ಕೂಡ ಮತ್ತೆ ಜಾಸ್ತಿ ಮಾಡ್ತೇನೆ ಅಂದರೆ ಅವರೆಲ್ಲ ಅನುಕೂಲ ಆಗುತ್ತಲ್ಲ ಅಂತ, ಸರ್ಕಾರದಿಂದ ಕೂಡ ಅನುಕೂಲ ಜನರಿಗೆ ಬಡವರಿಗೆ ಆಗಲಿ ಅಂತ ಅನ್ನೋದು ನನ್ನ ಹಾರಿಕೆ. ಈಗ ವೋಲ್ವೋಗಳಲ್ಲಿ ಇಲ್ಲ, ಸ್ಲೀಪರ್ ಬಸ್ಗಳು ಇಲ್ಲ, ಮತ್ತು ಬೇರೆ ಬಸ್ಗಳು ಇಲ್ಲ, ಆ ಬಸ್ಗೂ ಕೂಡ ವಿಸ್ತರಣೆ ಮಾಡಿ ಅಂತೀರಾ, ಅಥವಾ ಇಷ್ಟಕ್ಕೆ ಸಾಕು ಸದ್ಯಕ್ಕಿಂತ ಮುಂದೆ ನೋಡೋಣ ಅಂತೀರಾ? ಈಗ ಸದ್ಯ ಅಂದರೆ ಅದನ್ನು ರೆವಿನ್ಯೂ ನೋಡ್ಕೋಬೇಕಾಗುತ್ತೆ, ಅವ್ರದ್ದು ಅವ್ರಿಗೂ ತ್ರಾಸಾಗುತ್ತೆ. ರೆವಿನ್ಯೂ ನೋಡ್ಕೊಂಬಿಟ್ಟು ಅದೇನಾರ ಮತ್ತೆ ರೆವಿನ್ಯೂ ಎಕ್ಸಸ್ ಆದರೆ, ಹೆಚ್ಚಿಗೆ ಆದರೆ ಆ ಬಸ್ಸಿಗೂ ಅನುಕೂಲ ಮಾಡಿಕೊಡಿ ಅಂತ ಹೇಳೋದು ಅಷ್ಟೇ. ಹೌದು ಹೌದು. ಇಲ್ಲಿ ಜನಗಳು ಆಗ್ರಹ ನೋಡ್ತಾ ಇದ್ರಿ, ಯಾಕಂದ್ರೆ ನಾವು ಅವರು ನಮ್ಗೆ ಗ್ಯಾರಂಟಿ ಕೊಟ್ಟಿದ್ರು, ಅವ್ರಿಗೆ ಹೀಗಾಗಿ ಅವ್ರನ್ನ ತಂದು ಕುಳಿಸಿದ್ದೇವೆ, ಅವ್ರು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು, ಇಲ್ಲಾಂದ್ರೆ ಮತ್ತೆ ಮುಂದಿನ ಪರಿಣಾಮ ನೆಟ್ಟಿಗಿರಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಒಟ್ಟಾರಾಗಿ ಜನ ಇಲ್ಲಿ ಒಂದು ಒಮ್ಮತದ ಅಭಿಪ್ರಾಯ ಹೇಳ್ತಿದ್ದಾರೆ, ಗ್ಯಾರಂಟಿ ಅನುಕೂಲ ಆಗುತ್ತೆ, ಆದರೆ ಅದು ಒಂದು ಕಡೆ ಅನುಕೂಲ ಮಾಡಿ ಇನ್ನೊಂದು ಕಡೆ ನಮ್ಮನ್ನು ಕಿತ್ಕೊಳ್ಬಾರ್ದು, ಬಡವ್ರ ಮೇಲೆ ಹೊರೆ ಮಾಡಬಾರ್ದು, ಬೆಲೆ ಏರಿಕೆ ಮಾಡಬಾರ್ದು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ ಸಿಂಧೂರ. ಓಕೆ, ಥ್ಯಾಂಕ್ ಯು ರೂಪೇಶ್, ತಮ್ಮೆಲ್ಲ ಮಾಹಿತಿ.